ವೆಲ್ಕಮ್ ಟು ಅವರ್ ಜ್ಞಾನ ಬಿಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಜ್ಞಾನ ಬಿಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೋಡಬಹುದು. ಒಂದು ದಿನ ಗೌತಮ ಬುದ್ಧರಲ್ಲಿ ತಮ್ಮ ಶಿಷ್ಯರು ಈ ರೀತಿಯ ಪ್ರಶ್ನೆಯನ್ನು ಕೇಳುತ್ತಾರೆ. ಗುರುದೇವ, ಈ ಸಾಯಂಕಾಲದ ಸಮಯದಲ್ಲಿ ಏನಾದರೂ ಒಂದು ಒಳ್ಳೆಯ ಸೂತ್ರವನ್ನು ಹೇಳಿ, ಅದನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ ಎಂದು ಬುದ್ಧರ ಬಳಿ ಶಿಷ್ಯರು ಕೇಳುತ್ತಾರೆ. ಆಗ ಬುದ್ಧ ಭಗವಾನರು ಮುಗುಳು ನಗುತ್ತಾ ಪಕ್ಕದಲ್ಲಿದ್ದಂತಹ ಬುಟ್ಟಿಯಲ್ಲಿ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಶಿಷ್ಯರಿಗೆ ನೋಡಿಸುತ್ತಾರೆ. ಓ, ಈಗ ಮಾವಿನ ಹಣ್ಣಿನ ಕಾಲವಾದ್ದರಿಂದ ಎಲ್ಲರಿಗೂ ತಿನ್ನಲು ಈಗ ಗುರುಗಳು ಮಾವಿನ ಹಣ್ಣನ್ನು ಕೊಡುತ್ತಾರೆ ಎಂದು ಭಾವಿಸಿರುತ್ತಾರೆ. ಆದರೆ ಬುದ್ಧ ಭಗವಾನರು ಶಿಷ್ಯರಿಗೆ ಮಾವಿನ ಹಣ್ಣನ್ನು ನೋಡಿಸಿ ಮತ್ತೆ ಆ ಬುಟ್ಟಿಗೆ ಹಾಕುತ್ತಾರೆ. ಬುದ್ಧರು ಮಾಡಿದ್ದನ್ನು ಶಿಷ್ಯರು ನೋಡಿ ಅಚ್ಚರಿಯನ್ನು ಪಡುತ್ತಾರೆ. ಗುರುಗಳು ಈ ರೀತಿ ಮಾಡಲು ಕಾರಣವೇನು ಎಂದು ಯಾರಿಗೂ ಅರ್ಥವಾಗಲಿಲ್ಲ. ಮತ್ತೆ ನಂತರ ಇನ್ನೊಬ್ಬ ಶಿಷ್ಯನು, ಗುರುದೇವ, ಜೀವನದಲ್ಲಿ ಆಚರಿಸುವುದಕ್ಕೆ ಒಂದು ಒಳ್ಳೆಯ ಸೂತ್ರವನ್ನು ಹೇಳಿ ಎಂದು ಮತ್ತೆ ಕೇಳುತ್ತಾನೆ. ಆಗ ಗೌತಮ ಬುದ್ಧರು ಮತ್ತೆ ಬುಟ್ಟಿಯಲ್ಲಿ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಶಿಷ್ಯರಿಗೆ ನೋಡಿಸಿ ಮತ್ತೆ ಆ ಬುಟ್ಟಿಯಲ್ಲೇ ಹಾಕುತ್ತಾರೆ. ಬುದ್ಧರು ಏಕೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ಶಿಷ್ಯರಿಗೆ ಅರ್ಥವಾಗಲಿಲ್ಲ. ಮತ್ತೆ ಇನ್ನೊಬ್ಬ ಶಿಷ್ಯನು ಅದೇ ಪ್ರಶ್ನೆಯನ್ನು ಮತ್ತೆ ಕೇಳುತ್ತಾನೆ. ಆಗಲೂ ಸಹ ಬುದ್ಧ ಭಗವಾನರು ಮತ್ತೆ ಅದೇ ರೀತಿಯೇ ಮಾಡುತ್ತಾರೆ. ಗೌತಮ ಬುದ್ಧರ ಈ ವರ್ತನೆ ಶಿಷ್ಯರಿಗೆ ಸ್ವಲ್ಪವೂ ಸಹ ಅರ್ಥವಾಗಲಿಲ್ಲ. ಆಗ ಮತ್ತೊಬ್ಬ ಶಿಷ್ಯನು ಎದ್ದು, ಗುರುದೇವ, ನೀವು ಮಾಡುತ್ತಿರುವುದು ನಮಗೆ ಅರ್ಥವಾಗುತ್ತಿಲ್ಲ, ಸ್ವಲ್ಪ ವಿವರವಾಗಿ ತಿಳಿಸಿ ಎಂದು ಕೇಳುತ್ತಾನೆ. ಆಗ ಬುದ್ಧ ಭಗವಾನರು ಈ ರೀತಿ ಹೇಳುತ್ತಾರೆ, ಮಗು, ಇದರಲ್ಲಿ ವಿಚಿತ್ರವೇನೂ ಇಲ್ಲ. ನೀವು ತಾತ್ಕಾಲಿಕ ಆನಂದವನ್ನು ಕೊಡುವ ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು. ನೀವು ಮಾವಿನ ಹಣ್ಣನ್ನು ನೋಡಿದಾಗ ನಿಮಗೆ ತಿನ್ನಬೇಕು ಎನ್ನುವ ಆಸೆಯಾಯಿತು, ಹೌದಲ್ಲವೇ? ಇದು ಬಾಯಿಗೆ ಸಿಹಿಯಾಗಿರುತ್ತದೆ, ಆದರೆ ಇದು ಶಾಶ್ವತವಾಗಿರುವುದಲ್ಲ. ಅದೇ ರೀತಿ ಜೀವನದಲ್ಲಿ ತಾತ್ಕಾಲಿಕವಾಗಿ ಆನಂದವನ್ನು ಕೊಡುವಂತಹ ಕೆಲಸಗಳಿವೆ, ಅವುಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು. ಅಂತಹ ಅಲ್ಪ ಸುಖಗಳಿಗೆ ಮಾರು ಹೋಗದೆ ಶಾಶ್ವತವಾಗಿ ಆನಂದ ಸಿಗುವಂತಹ ಕೆಲಸಗಳನ್ನು ಮಾಡಬೇಕು. ಈ ಮಾವಿನ ಹಣ್ಣು ಒಳಗಿನಿಂದ ಹೇಗೆ ಸಿಹಿಯಾಗಿರುತ್ತದೆಯೋ ಅದೇ ರೀತಿ ನಿಮ್ಮ ಮನಸ್ಸಿನ ಒಳಗೆ ಪ್ರೀತಿಯ ಮಮತೆ ಸ್ನೇಹವನ್ನು ಪ್ರದರ್ಶಿಸಬೇಕು. ಯಾವಾಗಲೂ ಮುಖದಲ್ಲಿ ಮುಗುಳ್ನಗು ಇರಬೇಕು. ಪ್ರಿಯವಾಗಿ ಮಾತನಾಡಬೇಕು. ಪ್ರಿಯವಾದ ಕೆಲಸಗಳನ್ನು ಮಾಡಬೇಕು. ಜೀವನದಲ್ಲಿ ಜೀವಿಸುವುದಕ್ಕಾಗಿ ವಿವೇಕವನ್ನು ಬೆಳೆಸಿಕೊಳ್ಳಬೇಕು. ಕೋಪದ್ವೇಷಗಳನ್ನು ನಮ್ಮ ಮನಸ್ಸಿಂದ ದೂರ ಮಾಡಿಕೊಳ್ಳಬೇಕು. ಯಾವಾಗ ಇಂತಹ ಲಕ್ಷಣಗಳನ್ನು ಜೀವನದ ಭಾಗವಾಗಿ ಅಳವಡಿಸಿಕೊಳ್ಳುತ್ತಾರೋ ಆಗಲೇ ಜೀವನ ಬದಲಾಗಿ ಹೋಗುತ್ತದೆ. ಇದೇ ಸಮಾಜದಲ್ಲಿ ಆಚರಿಸುವುದಕ್ಕೆ ಸುಲಭವಾದಂತಹ ಮಾರ್ಗ ಎಂದು ಶಿಷ್ಯರಿಗೆ ಬುದ್ಧರು ಹೇಳುತ್ತಾರೆ. ಬುದ್ಧರ ಮಾತುಗಳನ್ನು ಕೇಳಿದ ಶಿಷ್ಯರೆಲ್ಲರೂ ಸಂತೋಷಗೊಂಡು ತಮ್ಮ ತಮ್ಮ ಕುಟೀರಗಳಿಗೆ ಹೊರಡುತ್ತಾರೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.